ಗುಡ್ ಮಾರ್ನಿಂಗ್ ಡಿಯಾ ಸ್ಟೂಡೆಂಟ್ಸ್ ಇವತ್ತಿನ ಎಜುಕೇಷನಲ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದಾನೆ ಮೊದಲನೇ ಅಪ್ಡೇಟ್ ಪಿ ಯು ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥದ್ದು ಆಗಸ್ಟ್ ಹತ್ತೊಂಬತ್ತರಿಂದ ಪರೀಕ್ಷೆ ನಡೀತಾ ಇದೆ ಸೊ ಅಂದರೆ ಯಾರು ಆಲ್ರೆಡಿ ಫಲಿತಾಂಶ ಬಂದಿದ್ದು ಅವರು ಅಸಮಾಧಾನವಾಗಿದ್ದರೆ ಮತ್ತೊಂದು ಸಲ ಪರೀಕ್ಷೆ ಬರೀಬಹುದು ಅಂತ ಸರ್ಕಾರ ಹೇಳಿತು ಅದಕ್ಕೆ ತಕ್ಕ ಹಾಗೆ ಆಗಸ್ಟ್ ಹತ್ತೊಂಬತ್ತರಿಂದ ಪರೀಕ್ಷೆ ನಡೆಸ್ತಾ ಇದ್ದಾರೆ ಯಾರು ರಿಜೆಕ್ಟ್ ಮಾಡಿದ್ದಾರೋ ಮತ್ತೊಂದು ಬರೀಬೇಕಂತ ಇದ್ದಾರೋ ಅಥವಾ ಫ್ರೆಷರ್ ಆಗಿದ್ದು ಅವರಿಗೆ ಪಡೆದಿರುವಂತಹ ಒಂದು ಫಲಿತಾಂಶ ಅಸಮಾಧಾನವಾಗಿದ್ದರೆ ಪರೀಕ್ಷೆಯನ್ನು ನೋಂದಣಿ ಮಾಡಿಕೊಳ್ಳಿ ಅಂತ ಹೇಳಿ ಆಲ್ರೆಡಿ ನೋಟಿಫಿಕೇಷನ್ ಬಿಡಲಾಗಿತ್ತು ಅದರ ಅನುಗುಣವಾಗಿ ಹದಿನೆಂಟು ಸಾವಿರದ ನಾಲ್ಕುನೂರ ಹದಿನಾಲ್ಕು ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಮತ್ತು ಇದರಲ್ಲಿ ಪ್ರೈವೇಟ್ ವಿದ್ಯಾರ್ಥಿಗಳು ಸಹ ಇದ್ದಾರೆ ಪರೀಕ್ಷೆಯನ್ನು ಒನ್ನೂರ ಎಂಬತ್ತೇಳು ಎಕ್ಸಾಮ್ ಸೆಂಟರ್ಗಳಲ್ಲಿ ನಡೆಸಲು ನಿರ್ಧರಿಸಲಾಗಿದ್ದು ಆಗಸ್ಟ್ ಹದಿನೇಳರ ಒಳಗೆ ಪೂರ್ವಸದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ಸೂಚಿಸಲಾಗಿದೆ ನೆಕ್ಸ್ಟ್ ಮಾಹಿತಿ ಹೇಳಿದ್ದ ಮುಂಚೆ ಒಂದು ರಿಕ್ವೆಸ್ಟ್ ಇದೆ ದಯವಿಟ್ಟು ನಿಮ್ಮ ಜೂನಿಯರ್ಸ್ಗೆ ರೆಫರ್ ಮಾಡಿ ಕ್ಲಾಸ್ ಲೆವೆಂತ್ ಮತ್ತು ಕ್ಲಾಸ್ ಟ್ವೆಲ್ ಥರಿ ಮತ್ತು ಆಮೇಲೆ ಕೆ ಸಿ ಟಿ ಲಾಂಗ್ ಟರ್ಮ್ ಕೋರ್ಸಸ್ ನಾವು ಆನ್ಲೈನ್ ಮೂಲಕ ನಡೆಸ್ತಾ ಇದ್ದೇವೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ನಾನು ತೋರಿಸಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕ್ಬೋದು ರೀಸನೇಬಲ್ ಪ್ರೈಸ್ ಇರುತ್ತೆ ಡೈಲಿ ಇಂಟ್ರಾಕ್ಟಿವ್ ಲೈವ್ ಕ್ಲಾಸಸ್ ಇರುತ್ತೆ ನಿಮಗೆ ಫುಲ್ ಸಪೋರ್ಟ್ ಸಿಗುತ್ತೆ ನಮ್ಮ ಫ್ಯಾಕಲ್ಟೀಸ್ ಹೇಳಿರುವ ಹಾಗೆ ನೀವು ಅದನ್ನು ಗೈಡ್ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ ನೆಕ್ಸ್ಟ್ ಮಾಹಿತಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥದ್ದು ಯಾರು ನೀಟ್ ಪರೀಕ್ಷೆಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಾ ವೇಳೆ ಫೀನ ಪೇ ಮಾಡಿಲ್ಲಪ್ಪ ಅಂದರೆ ಆ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ಕೊಡಲಾಗಿದೆ ಹದಿನೈದು ಆಗಸ್ಟ್ ಇಲ್ಲಿ ನೈಟ್ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೆ ಸಮಯಾವಕಾಶವಿರುತ್ತೆ ನೆಟ್ ಬ್ಯಾಂಕಿಂಗ್ ಆಗಲಿ ಡೆಬಿಟ್ ಆಗಲಿ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು ಸೊ ಮ್ಯಾಕ್ಸಿಮ್ ನನಗೆ ಶೇರ್ ಮಾಡಿ ಈ ವಿಡಿಯೋನ ಯಾಕಂದರೆ ಕೆಲವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಫೀನ ಪೇ ಮಾಡಿರೋಲ್ಲ ಆ ವಿದ್ಯಾರ್ಥಿಗಳಿಗಾಗಿ ಇನ್ನೂ ಸಮಯವಿದೆ ಫೀನ ಪೇ ಮಾಡಿ ನೆಕ್ಸ್ಟ್ ಮಾಹಿತಿ ಕರ್ನಾಟಕ ಸೀಟ್ ಅಡ್ಮಿಟ್ ಕಾರ್ಡ್ ಆಲ್ರೆಡಿ ಬಿಡಲಾಗಿದ್ದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಕೆ ಸಿ ಟಿ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಕಷ್ಟವಾಗ್ತಾಯಿದೆ ಅದಕ್ಕಾಗಿ ಒಂದು ಅಲ್ಟರ್ನೇಟಿವ್ ಮೆಥಡ್ಗಾಗಿ ನಾನು ನಿಮಗೆ ತಮ್ಮನೇಲಿ ತೋರಿಸ್ತಾ ಇದ್ದೀನಿ ಇದರ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿರುತ್ತೆ ಕ್ಲಿಕ್ ಮಾಡಿ ಒಂದು ಸಲ ನೋಡಿ ಅದನ್ನು ರೆಫರ್ ಮಾಡಿ ಸೊ ಡೆಫಿನೆಟ್ಲಿ ನೀವು ಕೆ ಸಿ ಟಿ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ನಂತರ ಅದರೊಂದು ಪ್ರಿಂಟನ್ನ ತೆಗೆದುಕೊಳ್ಳಿ ಪ್ರಿಂಟ್ಔಟ್ ಬಗ್ಗೆ ಕೇಳ್ತಾಯಿದ್ರು ಸರ್ ನಾರ್ಮಲ್ ತೆಗೆದುಕೊಳ್ಬೇಕು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗೆದುಕೊಳ್ಬೇಕು ಅಥವಾ ಕಲರ್ ಅಂತ ಹೇಳಿ ಸೊ ಪರವಾಗಿಲ್ಲ ನೀವು ಯಾವ್ದು ಬೇಕಾದರೂ ತೆಗೆದುಕೊಳ್ಬೋದು ಬೆಟರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗೆದುಕೊಂಡು ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಓಕೆ ವೀಡಿಯೋ ಕಮೆಂಟ್ ಅಲ್ಲಿ ಇರುತ್ತೆ ಮತ್ತೇನಾದರೂ ಡೌಟ್ ಇತ್ತಪ್ಪ ಅಂದರೆ ನಾನು ತೋರಿಸಿರುವಂತಹ ಈ ಒಂದು ಐ ಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಅದನ್ನು ತೆಗೆದುಕೊಂಡು ವೀಡಿಯೋ ಮೂಲಕ ನಿಮಗೆ ಸೊಲ್ಯೂಷನ್ ನೀಡಲು ಪ್ರಯತ್ನ ಮಾಡ್ತೇನೆ ಓಕೆ ವಿಡಿಯೋದಲ್ಲಿ ಎಷ್ಟೇ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ ಚೆನ್ನಾಗಿ ಅನಿಸ್ ಲಕ್ ಮಾಡಿ ಮ್ಯಾಕ್ಸಿಮನ್ರಿಗೆ ಶೇರ್ ಮಾಡಿ ಮತ್ತೆ ಸಿಗು ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್